ಇದು ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಕಾಳಿ ಪ್ರವಾಸೋದ್ಯಮ ಸಂಸ್ಥೆಯಿಂದ 2023ರ ವಾರ್ಷಿಕ ಸರ್ವಸಾಧಾರಣ ಸಭೆ ದಿನಾಂಕ 25/9/2023 ಬೆಳಿಗ್ಗೆ 11 ಗಂಟೆಗೆ ಜೋಯಡಾ ತಾಲೂಕಿನಲ್ಲಿ ಕಾಳಿ ಪ್ರವಾಸೋದ್ಯಮ ಸಂಸ್ಥೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯು ಅಧ್ಯಕ್ಷರಾದ ಶ್ರೀ ವಿನಯ್ ದೇಸಾಯಿಯವರ ಹೋಮ್ ಸ್ಟೇಯಲ್ಲಿ ಜೋಯಡಾದ ಪೆಟ್ರೋಲ್ ಬಂಕ್ ಹತ್ತಿರ ಜರುಗಿದ್ದು, ಈ ಕಾರ್ಯಕ್ರಮದಲ್ಲಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಇನ್ನರ್ ವೀಲ್ ಕ್ಲಬ್ ಆಫ್ ದಾಂಡೇಲಿ ಹಾಗೂ ಎಚ್ಸಿಜಿ ಎನ್ಎಂ ಆರ್ ಕ್ಯಾನ್ಸರ್ ಸೆಂಟರ್ ಹುಬ್ಬಳ್ಳಿ ಇವರ ಸಹಯೋಗದಲ್ಲಿ ಸ್ತನ ಕ್ಯಾನ್ಸರ್ ಹಾಗೂ ಗರ್ಭಕಂಠ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಶನಿವಾರ ದಿನಾಂಕ 30/9/2023 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 28/9/2023 ಒಳಗೆ ಶ್ರೀಮತಿ ರೇಶ್ಮಾ ಕುಮಾರ್ ಅಧ್ಯಕ್ಷರು ಮೊಬೈಲ್ ಸಂಖ್ಯೆ 9980704060 ಇವರನ್ನು ಸಂಪರ್ಕಿಸಿ ಸ್ತ್ರೀಯರು ಉಚಿತ ತಪಾಸಣಾ ಶಿಬಿರದ ಲಾಭ ಪಡೆಯಬೇಕೆಂದು ತಿಳಿಸಲಾಗಿದೆ. ಇನ್ನೋವೇಟ್ ಕ್ಲಬ್ ಆಫ್ ದಾಂಡೇಲಿ ಹಾಗೂ ಎಚ್ಸಿಜಿ ಎನ್ಎಂ ಆರ್ ಕ್ಯಾನ್ಸರ್ ಸೆಂಟರ್ ಹುಬ್ಳಿ ಅವರ ಸಂಯುಕ್ತ ಆಶ್ರಯದಲ್ಲಿ ಉಚಿತವಾಗಿ ಸ್ತನ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ 30 ಸೆಪ್ಟೆಂಬರ್ ಜನರಲ್ ಹಾಸ್ಪಿಟಲಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇನ್ನೋವೇಟ್ ಕ್ಲಬ್ಬಿಂದ ಎಲ್ಲರೂ ಏನು ಕೋರಿಕೆ ಅಂದರೆ ಎಲ್ಲ ಮಹಿಳೆಯರು ಈ ಕ್ಯಾಂಪಿನ ಉಪಯೋಗವನ್ನು ತೆಗೆದುಕೊಳ್ಳಿ ಅಂತ ನಾವೆಲ್ಲ ಇನ್ನೋವೇಟ್ ಕ್ಲಬ್ ಮೆಂಬರ್ಸ್ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳು. ಜೋಯ್ಡಾ ತಾಲೂಕಿನ ತಹಶೀಲ್ದಾರ್ ರಾಜೇಶ್ ಚೌಹಾಣ್ ಇನ್ನಿಲ್ಲ. ಜೋಯ್ಡಾ ತಾಲೂಕಿನ ತಹಶೀಲ್ದಾರಾದ ಶ್ರೀಯುತ ರಾಜೇಶ್ ಚೌಹಾಣ್ ರವರು ಅನಾರೋಗ್ಯದ ಕಾರಣದಿಂದ ಕೆಎಲ್ಇ ಆಸ್ಪತ್ರೆ ಬೆಳಗಾವಿಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ 25/9/2023 ಮೃತಪಟ್ಟಿದ್ದಾರೆ. ತರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಕಾಳಿ ಕನ್ನಡ ವಾಹಿನಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ದಾಂಡೇಲಿಯ ಗಾಂಧಿನಗರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮ. ದಾಂಡೇಲಿ ಕಂಜರ್ಭಾಟ್ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಳಿಯ ತಾಲೂಕಿನ ಸಿಡಿಪಿ ಕಚೇರಿಯಿಂದ ಶ್ರೀಮತಿ ಅನಸೂಯ ಮೇಡಮ್ ರವರು ನಮಗೆ ಬೇಕಾಗಿರುವ ಅವಶ್ಯಕತೆ ಜೊತೆಗೆ ಆಟ, ಊಟ, ಪಾಠ ಮತ್ತು ಆರೋಗ್ಯದ ಬಗ್ಗೆ ಎಲ್ಲವನ್ನು ವಿವರವಾಗಿ ತಿಳಿಸಿಕೊಟ್ಟರು ಮತ್ತು ಇದರ ಉಪಯೋಗ ಹೇಗೆ ಮತ್ತು ಯಾವ ತರಹ ಪಡೆದುಕೊಳ್ಳಬೇಕು ಮತ್ತು ಸಿರಿಧಾನ್ಯಗಳ ಬಗ್ಗೆ, ಪೌಷ್ಟಿಕತೆಗಳ ಬಗ್ಗೆ, ಕಾಳು, ಧಾನ್ಯ, ಸೊಪ್ಪು, ತರಕಾರಿಗಳು ಎಲ್ಲವೂ ನಮ್ಮ ಶರೀರಕ್ಕೆ, ಆರೋಗ್ಯಕ್ಕೆ ಎಷ್ಟು ಅವಶ್ಯಕತೆ ಎಂದು ವಿವರವಾಗಿ ತಿಳಿಸಿದರು. ಜೊತೆಗೆ ಪ್ರತ್ಯಕ್ಷವಾಗಿ ಯೋಗಾಸನ ಮಾಡಿ ನಮಗೆ ಎಷ್ಟು ಅವಶ್ಯಕತೆ ಎಂದು ಸ್ಪಷ್ಟವಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ನಗರದ ಸರ್ಕಾರಿ ಆಸ್ಪತ್ರೆಯ ಎಎನ್ಎಂಗಳು, ಸಿಸ್ಟರ್ಗಳು ಹಾಗೂ ದಾಂಡೇಲಿಯ ಎಲ್ಲ ಅಂಗನವಾಡಿಯ ಶಿಕ್ಷಕಿಯರು, ಮುದ್ದು ಮಕ್ಕಳು, ಪಾಲಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ರ್ಯಾಲಿಯ ಮುಖಾಂತರ ಜನಜಾಗೃತಿ ನಡೆಸಿಕೊಟ್ಟರು. ಯಾರು ಭಾಗವಹಿಸ್ತೀರಲ್ಲ, ಯಾರ್ಯಾರಿಬ್ಬರಿಗೆ ನೀವು ಕರ್ಕೊಂಡ್ಬರ್ತೀರಲ್ಲ, ಆ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬರ್ತಾರಲ್ಲ, ಆ ಪೇರೆಂಟ್ಸ್ ಕಡೆಯಿಂದಲೇ ನೀವು ಒಂದು ಐಟಮ್ಗಳನ್ನು ರೆಡಿ ಮಾಡಿಸಿ ತರಬೇಕು. ಜೊತೆಗೆ ಮಕ್ಕಳಿಂದಲೂ ಇದನ್ನು ಮಾಡಿಸಿ. ಈ ಒಂದು ಅಪೌಷ್ಟಿಕತೆ ಅನ್ನೋದು ಒಂದು ಒಂದು ಮೂಢನಂಬಿಕೆ ಅಲ್ಲ, ಒಂದು ಇದು ಏನು ಕಿಡುಗುವ ಥರ ಒಂದು ನಮ್ಮ ರಾಷ್ಟ್ರಕ್ಕೆ ಒಂದು ಹೊರೆ ಆಗಿದೆ. ಹೌದಿಲ್ಲ, ಹೊರೆ ಅಂತಲೇ ಹೇಳ್ಬೋದಲ್ಲ. ಒಂದು ದೇಶದ ಒಂದು ಪ್ರಗತಿ ಅಥವಾ ಅದು ಒಂದು ಮುಂದೆ ಬರಲಿಕ್ಕೆ ಆಗಬೇಕಂತಂದರೆ ಅಲ್ಲಿ ಒಂದು ಜನರ ಆರೋಗ್ಯ ಇದು ಸ್ಥಿತಿಗತಿಗಳು ಉತ್ತಮ ಆಗಿರಬೇಕು. ಶ್ರೀಮಂತಿಕೆ ದೊಡ್ಡಲ್ಲ, ನಾವು ದುಡ್ಡು ಜಾಸ್ತಿ ಅಲ್ಲ, ದುಡ್ಡು ಏನು ಅದನ್ನು ನಾವು ಹೆಲ್ತನ್ನು ಕಾಪಾಡೋಕ್ಕೆ ಆಗುತ್ತಾ? ನಾವು ದುಡ್ಡು ತಿಂದರೆ ನಾವು ಹೊಟ್ಟೆ ತುಂಬುತ್ತಾ? ಇಲ್ಲ. ಅದಕ್ಕೆ ನಾವು ಒಂದು ಒಳ್ಳೆಯ ಒಂದು ಸಮತೋಲಿತ ಆಹಾರವನ್ನು ನಾವು ನಮ್ಮ ಶರೀರಕ್ಕೆ ಕೊಡಬೇಕು. ಆವಾಗ ಮಾತ್ರ ನಾವು ಹೆಲ್ದಿಯಾಗಿ ಆಗಿರಲಿಕ್ಕೆ ಸಾಧ್ಯ ಆಗ್ತೈತಿ. ಜೊತೆಗೆ ನಾವು ಆರೋಗ್ಯ, ಶಿಕ್ಷಣ ಮತ್ತು ಊಟ, ಪಾಠ, ಆಟ पाठ ऊट पाठ अंत हेल्ती आटू ऊटू पाठू कलिबेकु अंद्रे आरोग्य मत्ते शिक्षण एरडू कूड जंटियागि अदे रीति नम्म आरोग्य इलाखे मत्ते नम्म एचसीडीएस कूड 1900 ಶಾಸಕರಾದ ಆರ್ವಿಡಿಯವರಿಂದ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ. ತಾಲೂಕಾಡಳಿತ, ಪುರಸಭೆ, ತಾಲೂಕಾ ಪಂಚಾಯತ್ ಹಾಗೂ ಸಂಘ ಸಂಸ್ಥೆಗಳು ಸಾರ್ವಜನಿಕರ ಸಹಯೋಗದೊಂದಿಗೆ ಹಳಿಯಾಳ್ ಪಟ್ಟಣದಲ್ಲಿ ಸ್ವಚ್ಛತಾ ಆಂದೋಲನಕ್ಕೆ ಮಾನ್ಯ ಶಾಸಕರು ಚಾಲನೆ ನೀಡಿದರು. ಸ್ವಚ್ಛತಾ ಅಭಿಯಾನ ಸ್ವಚ್ಛ ಭಾರತವನ್ನು ರಚಿಸಲು ಪ್ರಯತ್ನಿಸುವ ಜನಾಂದೋಲನವಾಗಿದೆ. ಸ್ವಚ್ಛತೆ ಮಹಾತ್ಮ ಗಾಂಧೀಜಿಯವರ ಹೃದಯಕ್ಕೆ ಬಹಳ ಹತ್ತಿರವಾಗಿತ್ತು. ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಪೂರ್ವಭಾವಿ ಸಿದ್ಧತೆಗಾಗಿ ಕ್ಷೇತ್ರದಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ಮಾತೃಭೂಮಿಯ ಸ್ವಚ್ಛತೆ ಕಡೆಗೆ ನಮ್ಮನ್ನು ಅರ್ಪಿಸಿಕೊಳ್ಳುವ ಸಮಯ ಇದಾಗಿದೆ. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಮತ್ತು ಆರೋಗ್ಯಕರ ಭಾರತದ ಕನಸನ್ನು ಈಡೇರಿಸಬೇಕು ಎಂದು ಶಾಸಕರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸದಸ್ಯರು, ಪದಾಧಿಕಾರಿಗಳು, ನಗರಸಭೆಯ ಪೌರ ಕಾರ್ಮಿಕರು ಮತ್ತು ಇತರರು ಉಪಸ್ಥಿತರಿದ್ದರು. स्वच्छता कार्यक्रम या भारत हेल्ता आ प्रकार ಜೊತೆಗೆ ಹಳೆ ದಾಂಡೆಲಿಯ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯೋಧ್ಯಾಪಕರಾದ ಅಬ್ದುಲ್ ರೆಹಮಾನ್ ಸ್ವಚ್ಛತಾ ಆಂದೋಲನ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಿಕ್ಷಕರಾದ ಇಮ್ರಾನ್ ಶೇಖ್ ಮಾತನಾಡಿ, ನಮ್ಮ ಅಕ್ಕಪಕ್ಕದಲ್ಲಿ ಅಷ್ಟೇ ಸ್ವಚ್ಛತೆ ಇಟ್ಟುಕೊಳ್ಳುವುದಲ್ಲದೆ ನಮ್ಮ ಮನಸ್ಸು ಅಷ್ಟೇ ಸ್ವಚ್ಛವಾಗಿರಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಮತ್ತು ಗಾಂಧಿ ಜಯಂತಿ ಪ್ರಯುಕ್ತ ಅಷ್ಟೇ ಅಲ್ಲದೆ ನಾವು ನಮ್ಮ ಶಾಲೆಯ, ನಮ್ಮ ಮನೆಯ ಅಕ್ಕಪಕ್ಕದಲ್ಲಿಯೂ ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕಾಳಿ ಕನ್ನಡ ವಾಹಿನಿಯ ರಿಪೋರ್ಟರ್ ಮತ್ತು ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ಆದ ಅಬ್ತಾಬ್ ಶೇಖರ್ ಅವರು ಮಾತನಾಡಿ, ತಾವು ಇದೇ ಶಾಲೆಯ ವಿದ್ಯಾರ್ಥಿಯಾಗಿದ್ದರ ಬಗ್ಗೆ ನೆನಪುಗಳನ್ನು ಮೆಲುಕು ಹಾಕಿ ಜೊತೆಗೆ ಮಕ್ಕಳಿಗೆ ನಿಮ್ಮ ಮುಂದಿನ ಭವಿಷ್ಯ ಯಾವ ರೀತಿ ರೂಪಿಸಿಕೊಳ್ಳಬೇಕೆಂದು ಕಿವಿ ಮಾತು ಹೇಳಿದರು. ಜೊತೆಗೆ ವಿದ್ಯಾರ್ಥಿಗಳ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದರು. ಹಿರಿಯ ಶಿಕ್ಷಕಿಯಾದ ಶಮಶಾ ಶೇಖರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಸಿಕಂದರ್ ಅಕ್ಸಿಬಾಗಿಲ್, मीर्जाफर, ನಾಹಿದಾ ಕೋತ್ವಾಲ್, ಕೌಸರ್್, ಸಯ್ಯದ್, ಎಚ್.ಎಸ್. ಉದ್ದಂಡಿ, ಕಚೇರಿ ಸಹಾಯಕ ರವಿ ಕಂಬತ್ ಕೋಣ್ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಗರಸಭೆಯ ಪೌರಾಯುಕ್ತರಿಂದ ಸಾರ್ವಜನಿಕ ಪ್ರಕಟಣೆ. ಈ ಮೂಲಕ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಲಾದ ಹಳೆಯ ವಾಹನಗಳು ಮತ್ತು ಗುಜರಿ ವಾಹನಗಳು ಸದರಿ ಮಾಲೀಕರಿಗೆ ತಿಳಿಯಪಡಿಸುವುದೇನೆಂದರೆ, ನಗರದ ಮುಖ್ಯ ರಸ್ತೆಗಳ ಅಕ್ಕಪಕ್ಕದಲ್ಲಿ ನಿಲ್ಲಿಸಲಾದ ಹಳೆಯ ಗುಜರಿ ವಾಹನಗಳನ್ನು ತಕ್ಷಣ ತೆರವುಗೊಳಿಸತಕ್ಕದ್ದು. ತಪ್ಪಿದ್ದಲ್ಲಿ ತೆರವುಗೊಳಿಸಿ ಮತ್ತೆ ಇದಕ್ಕೆ ಸಂಬಂಧಿಸಿದ ಖರ್ಚು ವೆಚ್ಚವನ್ನು ತಮ್ಮಿಂದ ವಸೂಲಿಸಲಾಗುವುದು. ಜೊತೆಗೆ ವಾಹನಗಳ ಮಾಲೀಕರ ಗ್ಯಾರೇಜಿನ ಅಂಗಡಿಕಾರರ ಮೇಲೆ ಸೂಕ್ತ ಕಾನೂನಿನ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ.